ಲಂಕೇಶು ಮತ್ತು ಇನ್ಯಾರೋ ರವಿ ಬೆಳಗೆರೆಗೆ ಕೇಳಿದಾಗ ಲಂಕೇಶು ಲಂಕೇಶ ಇವನು ಈಶ ಅಷ್ಟೇ ಇವನು ಕೇಶ ಅಷ್ಟೇ ಈಶನಲ್ಲ ಕೇಶ ಕೇಶ ಅಂದರೆ ಕೂದಲು ಅವನು ಅಂತ ಹೇಳಿದ್ರು ಈ ಈ ಪತ್ರಕರ್ತನಿಗೆ ಸ್ವಂತ ಒಂದು ವಾಕ್ಯನೂ ಹೇಳಕ್ಕೆ ಬರಲ್ವಲ್ಲ ದೊಡ್ಡ ಹಿರಿಯ ಸಾಹಿತಿ ಹೇಳಿದ್ದನ್ನೇ ಕಾಪಿ ಮಾಡ್ತಾನಲ್ಲ ಅನ್ನೋದು ನನಗೆ ಒಂದು ತುಂಬ ನೋವಲ್ಲ ನಗು ಬರುತ್ತೆ ಅದು ಅದ್ರ ಜೊತೆಗೆ ನೀವು ಕೇಳ್ಕೊಳ್ಳಿ ನೀವು ಯಾಕಂದ್ರೆ ನೀವು ಪತ್ರಕರ್ತರು ಪಾಪ ಯುವಕರು ಇವತ್ತು ಹೆಮ್ಮಿಂಗ್ವೇ ಓದಬೇಕು ಅನಂತಮೂರ್ತಿ ಓದಬೇಕು ತೇಜಸ್ವಿ ಅವರು ಓದಬೇಕು ಮತ್ತು ಲಂಕೇಶ್ ಅವ್ರದ್ದು ಓದಬೇಕು ಮತ್ತು ಖುಷ್ವಂತ್ ಸಿಂಗ್ ಓದಬೇಕು ಈ ಥರದವ್ರು ಓದ್ಬಿಟ್ಟು ನೀವು ಪತ್ರಿಕೋದ್ಯಮಕ್ಕೆ ಬಂದಿರೋದು ಅಥವಾ ಓದಿಲ್ಲ ನೀವು ಓದಬೇಕು ನೀವು ಅದನ್ನು ಬಿಟ್ಟು ನೀವು ಒಬ್ಬ ಸುಪಾರಿ ಕೊಟ್ಟವಂದು ಅವನೇ ಒಂದು ಆಫೀಸಲ್ಲಿದ್ದ ಒಂದು ಕೆಲಸಗಾರ ಪಾಪ ರಿಪೋರ್ಟರ್ದು ಸುಪಾರಿ ಕೊಟ್ಟವನು ನೀವು ಕೇಳ್ತಿರಲ್ಲ ಇದನ್ನ ಕಮೆಂಟ್ನ ಅದು ಯಾವ ಥರ ಸಮಾಜಕ್ಕೆ ಸಂದೇಶ ಕೊಡ್ತೀರಾ ಅದಕ್ಕೋಸ್ಕರ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ನಿಮಗೆ ಕೇಳ್ತಾ ಇರೋದು ಮುಂದೆ ನೀವು ಕರೆಸ್ಬೇಕಾದ್ರೆ ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡಿರೋವಂಥವ್ರನ್ನ ಇಲ್ಲಿ ಯುವ ಸಾಹಿತಿಗಳು ಹಲವಾರು ಜನ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೇ ಸಾಹಿತಿಗಳಿದ್ದಾರೆ ಮತ್ತು ಹಲವಾರು ಬೇರೆ ಬೇರೆ ಭಾಷೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೆಸರು ಮಾಡೋದಂಥ ಸಾಹಿತಿಗಳಿದ್ದಾರೆ ಅಂಥವ್ರನ್ನ ನೀವು ಕರೆಸ್ಬಿಟ್ಟು ಅವ್ರ ಹತ್ರ ಬೇಕಾದ್ರೆ ಸಮಾಜಕ್ಕೆ ಒಂದು ಸಂದೇಶ ಹೇಳಿ ಇಲ್ಲಿ ಯಾವ್ದೋ ವಾಕ್ಯನ ಕಾಪಿ ಮಾಡೋಣಂತ ಯಾರೋ ಸುಪಾರಿ ಕೊಟ್ಟವನ ಹತ್ರ ಅಂಥವ್ರ ಹತ್ರ ನೀವು ಕೇಳಿಸ್ಬಿಡಿ ಯಾಕಂದ್ರೆ ಯುವಕರು ನೀವೆಲ್ಲ ಯುವ ಪ್ರತಿಭೆಗಳು ಯುವ ಪತ್ರಕರ್ತರು ನೀವು ಯಾವ್ದು ಓದಬೇಕು ಅಂತ ಹೇಳಿದ್ದೀನಿ ನೀವು ಒಂದ್ ಸ್ವಲ್ಪ ಲಂಕೇಶ್ ಅವರು ಓದಿ ಒಂದ್ ಸ್ವಲ್ಪ ತೇಜಸ್ವಿ ಅವರು ಓದಿ ಕುವೆಂಪು ಅವರು ಓದಿ ಹೆಮ್ಮಿಂಗ್ವೇ ಓದಿ ಖುಷ್ವಂತ್ ಸಿಂಗ್ ಓದಿ ಈ ಥರ ಓದ್ಬಿಟ್ಟು ನೀವು ಇಲ್ಲಿ ಕರ್ನಾಟಕದಲ್ಲಿ ಯಾರು ಹೆಸರು ಮಾಡಿರೋ ಅಥವಾ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಿ ನೀವ್ ಯಾವ್ದೋ ಒಂದು ಸುಪಾರಿ ಕೊಟ್ಟವನದೋ ಅಥವಾ ಇನ್ನೊಂದು ಕೊಡಕ್ ಹೋಗ್ಬಿಡಿ ಅಲ್ಲರೀ ಕೇಳಿ ಇಲ್ಲಿ ಎವಿಡೆನ್ಸ್ ಕೊಟ್ಟಿದ್ದು ನಿಮಗೆ ನಾನು ದಯಮಾಡಿ ನಿಮ್ಮ ಹತ್ರ ನಾನು ಹೇಳಕ್ಕಾಗಲ್ಲ ನೀವ್ ಎಷ್ಟು ಸರಿ ಇನ್ನು ಒನ್ ಅವರ್ ಇಲ್ಲ ಕೇಳಿಲ್ಲಿ ಡೆಫಿನೆಟ್ಲಿ ನಾನು ನಿಮ್ಮನ್ನ ಕರೆಕ್ಟ್ ಮಾಡ್ತೀನಿ ಮೇಡಮ್ ಸೆಕ್ಯೂರಿಟಿ ಕೇಳಲಿಲ್ಲ ನಾನು ಹೇಳಿದ್ದು ಸಪೋರ್ಟ್ ಮಾಡಿ ಅಂತ ಇವಾಗ ಸಪೋರ್ಟ್ ಮಾಡ್ತೀನಿ ಅನ್ನೋದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಕನ್ಸರ್ನ್ ಪರ್ಸನ್ಗೆ ಕೊಟ್ಟಿದ್ದೀನಿ ಅವ್ರು ನೋಡ್ತಾ ಇರಿ ಇನ್ನು ಕೆಲವೇ ದಿನಗಳಲ್ಲಿ ಅವರೇ ನಿಮಗೆ ಹೆಸರು ಕೊಡ್ತಾರೆ ತನಿಖೆ ಸಮೇತ ಯಾಕಂದ್ರೆ ಅವ್ರು ಆಗ್ಲೇ ತನಿಖೆ ಮಾಡ್ತಾ ಇದ್ರೆ ಅವರಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಈಗಾಗಲೇ ಆಮೇಲೆ ನಾನು ಮಾಹಿತಿ ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಗಿದೆ ಅವ್ರಿಗೆ ಆಮೇಲೆ ಹಲವಾರು ಮಾಹಿತಿ ಕೊಟ್ಟಿರೋದು ತುಂಬಾ ಯೂಸ್ಫುಲ್ ಆಗಿದೆ ಅವ್ರಿಗೆ ಶಾಕಿಂಗ್ ಆಗಿದೆ ಹೊಸನಟರು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರಿ ಯಾರು ಹೊಸನಟರು ಅಂದ್ರೆ ಇತ್ತೀಚೆಗೆ ಬಂದಿರೋರ ಯಾರು ಸರ್ ನೀವು ತಿರುವಾ ಕೇಳಿದ್ರು ಅಷ್ಟೇ ಬೇರೆ ಹಿಂದೆ ಕೇಳಿದ್ರು ಅಷ್ಟೇ ನಾನು ಒಬ್ಬ ಪತ್ರಕರ್ತ ನಾನು ಒಬ್ಬ ಮಾಧ್ಯಮದಲ್ಲಿ 25 ವರ್ಷ ಇದ್ದೀನಿ ನಾನು ಕೆಲವು ಲೇಖನಗಳು ಬರ್ದೀನಿ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಾಡಿದೀನಿ ಆಮೇಲೆ ಒಂದು ಇತಿಹಾಸ ಇದೆ ನಮ್ಮ ಅಪ್ಪನು 40 ವರ್ಷದಿಂದ ತನಿಖೆ ಮಾಡೋರು ತನಿಖೆ ಇಂದ ಸರ್ಕಾರಗಳು ಬೀಳ್ಸಿರೋರು ನೋಡಿ ಕೇಳಿಸ್ಕೋಬೇಕು ನೀವು ಪತ್ರಕರ್ತರೆ ನೀವೊಂದ್ ಸ್ವಲ್ಪ ಲಂಕೇಶ್ ಬಗ್ಗೆ ಮಾತಾಡ್ತಾ ಇರ್ಬೇಕು ಕೇಳಿಸ್ಕೋಬೇಕು ಏನೋ ಒಂದು ಕಲಿತೀರಾ ಒಂದ್ ಸ್ವಲ್ಪ ಯಾರನ್ನ ಮುಂದೆ ನೀವು ಟಿವಿ ಮಾಧ್ಯಮಕ್ಕೆ ಕರೆಸಿ ಯಾರ ಹತ್ರ ನೀವು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ ಸಮಾಜದಲ್ಲಿ ಒಂದ್ ಸ್ವಲ್ಪ ಹೆಸರು ಮಾಡಿದವರು ಮತ್ತೆ ಸಮಾಜಕ್ಕೆ ಒಂದು ವಿಶೇಷವಾಗಿ ಸಂದೇಶ ಕೊಡೋರು ಅಂತ ಕರೆಸಿ ಯಾರು ಸುಪಾರಿ ಕೊಟ್ಟಿರೋರೆಲ್ಲ ಕರೆಸ್ಬೇಡಿ ಅರ್ಥಾಯ್ತಲ್ಲ ಆಮೇಲೆ ಯಾವ್ದಾವ್ದೋ ಕೇಳಿಲಿ ಹೆಣ್ಮಕ್ಳು ನೋಡ್ತಾ ಇರ್ತಾರೆ ನೋಡಿ ಇಲ್ಲಿ ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳ ಮುಂದೆ ನಾನು ಆ ವಾಕ್ಯ ಹೇಳಕ್ಕಾಗುತ್ತಾ ಯಾವ್ದಾವ್ದು ಪಾರ್ಟ್ಸ್ಗಳು ಅಂಗಾಂಗಗಳ ಬಗ್ಗೆ ಮಾತಾಡಕ್ಕಾಗುತ್ತಾ ಅದು ಟಿವಿನಲ್ಲಿ ನೋಡ್ತಾ ಇರ್ತಾರೆ ಮಕ್ಕಳು ಒಂದ್ ಸ್ವಲ್ಪ ಸಾಹಿತ್ಯದ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇರೋರು ಸರಿ ಗೊತ್ತಿರೋರ್ ಬಗ್ಗೆ ಕೇಳಿ ಅದನ್ನ ಮಾತುಗಳನ್ನ ಯಾವ್ದೋ ಯಾರೋ ಸಾಹಿತ್ಯದೆಲ್ಲ ಹೇಳೋದಲ್ಲ ಸಾಕು ಇಷ್ಟ ಹೇಳಿದೀನಿ ಕೇಳಿ ನಾನು ರಕ್ಷಣೆನೂ ಕೇಳಿಲ್ಲ ಅವ್ರ ಕಣ್ಣಲ್ಲಿ ನನಗೆ ರಕ್ಷಣೆನು ಬೇಕಾಗಿಲ್ಲ ಯಾರೋ ನಿನ್ನೆ ಮೊನ್ನೆ ಬಂದಿರೋ ಆರ್ಟಿಸ್ಟು ಮತ್ತು ನಿನ್ನೆ ಮೊನ್ನೆ ಬಂದಿರೋ ಅಂತ ರಾಜಕಾರಣಿ ಮಕ್ಕಳ ಬಗ್ಗೆ ನನಗೇನು ರಕ್ಷಣೆ ಬೇಡ ನನಗೆ ಸಂಪೂರ್ಣವಾದ ಸಪೋರ್ಟ್ ನೀಡಿದ್ದಾರೆ ತುಂಬಾ ಕಂಫರ್ಟಬಲ್ ಆಗಿತ್ತು ಮೀಟಿಂಗು ಆಮೇಲೆ ತುಂಬಾ ಅವ್ರಿಗೂ ಖುಷಿ ಆಯ್ತು ಸಂತೋಷ ಆಯ್ತು ಶಾಕು ಆಯ್ತು ನಾನು ಕೊಟ್ಟ ಮಾಹಿತಿಗಳು ಇದರಿಂದ ನೀವು ಅವ್ರನ್ನ ಕೇಳಿ ಅವ್ರು ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಯಾಕಂದ್ರೆ ನಮ್ದು ಅವ್ರದ್ದು ಸೇರಿ ಸಾಕಷ್ಟು ಮಾಹಿತಿಗಳಾಗ್ಲೇ ಸಿಕ್ಕಿದೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನಾನು ಅದಕ್ಕೆ ಕೊಟ್ಟಿದ್ದಕ್ಕೆ ಅವ್ರಿಗೂ ಶಾಕ್ ಆಗಿ ಇನ್ನೂ ಅವ್ರಿಗೆ ಪೂರ್ವಕವಾಗಿ ಮಾಹಿತಿ ಸಿಕ್ಕಿ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ